ಎಲ್ಲರಿಗೂ ನಮಸ್ಕಾರ। ಇವತ್ತಿನ ವಿಡಿಯೋದಲ್ಲಿ ನಾವು ಡ್ರೆಸ್ ಟಾಪ್ ಅನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ। ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಓಕೆ ಫ್ರೆಂಡ್ಸ್, ಈಗ ನಾವು ಡ್ರೆಸ್ ಅನ್ನು ಆಲ್ರೆಡಿ ಕಟ್ ಮಾಡಿದ್ದೀವಿ, ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ನೋಡೋಣ। ಮೊದಲು ನೋಡಿ, ಈ ರೀತಿ ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಕಟ್ ಮಾಡಿರ್ತೀರಿ, ಅದೇ ರೀತಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಕಟ್ ಮಾಡಿರ್ತೀರಿ। ಈ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ। ಇದು ಕ್ಲಾತನ್ನು ಉಲ್ಟಾ ಇಟ್ಬಿಟ್ಟು ನೀವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿ. ಲೈನಿಂಗ್ ಜಾಯಿಂಟ್ ಮಾಡೋದಕ್ಕೂ ಮೊದಲು ಇಲ್ಲಿ ಕೆಳಗಡೆ 1 ಇಂಚಷ್ಟು ನಾವು ಬಿಟ್ಟಿರ್ತೀವಲ್ಲ ಫೋಲ್ಡಿಂಗ್ಗೋಸ್ಕರ, ನೋಡಿ ಇಲ್ಲಿ ನೀವು ಫೋಲ್ಡಿಂಗ್ಗೋಸ್ಕರ 1 ಇಂಚ್ ಬಿಟ್ಟಿರ್ತೀರಲ್ಲ, ಇಲ್ಲಿ ಕೆಳಗಡೆ ಫೋಲ್ಡ್ ಮಾಡಿಬಿಟ್ಟು ಮೊದಲು ಸ್ಟಿಚ್ ಹಾಕ್ಬಿಡಿ. ಸ್ಟಿಚ್ ಹಾಕ್ಬಿಟ್ಟು ಆಮೇಲೆ ಮೈನ್ ಫ್ಯಾಬ್ರಿಕ್ಗೆ ನೀವು ಇದನ್ನು ಜಾಯಿಂಟ್ ಮಾಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕ್ಬಿಡಿ. ಈ ರೀತಿ ನೋಡಿ, ಕೆಳಗಡೆ ಫೋಲ್ಡಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ, ನೀವು ಮೈನ್ ಫ್ಯಾಬ್ರಿಕ್ನ ಈ ರೀತಿ ಉಲ್ಟಾ ಇಟ್ಬಿಟ್ಟು ನೀವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಮೈನ್ ಫ್ಯಾಬ್ರಿಕ್ಕು ಉಲ್ಟಾ ಇಟ್ಬಿಟ್ಟು ಈ ಲೈನಿಂಗನ್ನು ಇಟ್ಟು ನೀವು ಫುಲ್ ಲೈನಿಂಗ್ ಎಲ್ಲ ಸ್ಟಿಚ್ ಅನ್ನೋದು ಹಾಕಿ, ಈ ಸೈಡು ಎರಡೂ ಕಡೆನೂ ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ ರೆಡಿ ಮಾಡಿ. ಟೋಟಲ್ ಇಡೀ ಲೈನಿಂಗ್ ಎಲ್ಲನೂ ಸ್ಟಿಚ್ ಹಾಕಿದ್ಮೇಲೆ ಫುಲ್ ಕೆಳಗಡೆವರೆಗೂ ಇಲ್ಲಿ ಓಪನ್ ಇರಬೇಕಾಗುತ್ತೆ. ಇದು ನೋಡಿ, ಇದೆರಡು ಫ್ಯಾಬ್ರಿಕ್ಕು ಈ ರೀತಿ ಓಪನ್ ಇರಬೇಕು. ಈ ಕಡೆ ಫುಲ್ ರೌಂಡ್ ಎಲ್ಲ ಸ್ಟಿಚ್ ಹಾಕಬೇಕು. ಈ ರೀತಿ ಸ್ಟಿಚಿಂಗ್ ಹಾಕಿದ್ಮೇಲೆ ಇದನ್ನು ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಬಿಡಿ. ಅದೇ ರೀತಿ ಇನ್ನೊಂದು ಇರುತ್ತಲ್ಲ, ಇದು ಬ್ಯಾಕ್ ಪಾರ್ಟ್ ಸ್ಟಿಚ್ ಮಾಡಿದ್ದೀವಿ, ಅದೇ ರೀತಿ ಫ್ರಂಟ್ ಪಾರ್ಟನ್ನು ಸೇಮ್ ಈ ರೀತಿ ಲೈನಿಂಗ್ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಅದನ್ನು ಈ ರೀತಿ ಲೈನಿಂಗ್ ಫಸ್ಟ್ ಫೋಲ್ಡ್ ಮಾಡಿಬಿಟ್ಟು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಫುಲ್ ಲೈನಿಂಗ್ ಎಲ್ಲ ಸ್ಟಿಚ್ ಹಾಕ್ಬಿಟ್ಟು ರೆಡಿ ಮಾಡಿ. ಎರಡು ಕ್ಲಾತ್ಗೂ ಈ ರೀತಿ ನಾವು ಲೈನಿಂಗ್ ಅನ್ನೋದು ಜಾಯಿಂಟ್ ಮಾಡಿದ್ವಿ. ಈ ರೀತಿ ಲೈನಿಂಗ್ ಅನ್ನು ಜಾಯಿಂಟ್ ಮಾಡಿದ್ಮೇಲೆ ಇದನ್ನು ನೋಡಿ, ಮೈನ್ ಫ್ಯಾಬ್ರಿಕ್ನ ಈ ರೀತಿ ಮೇಲ್ಗಡೆ ಇಡಬೇಕು. ಅದೇ ರೀತಿ ಈ ಕ್ಲಾತ್ ಇರುತ್ತಲ್ಲ, ಇನ್ನೊಂದು ಕ್ಲಾತನ್ನು ಈ ರೀತಿ ಮೇಲಿಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಆಪೋಸಿಟ್ ಡೈರೆಕ್ಷನಲ್ಲಿ ಇಡಬೇಕಾಗುತ್ತೆ. ಲೈನಿಂಗ್ ಅನ್ನೋದು ಇಲ್ಲಿ ಮೇಲೆ ಇರಬೇಕು, ಈ ಲೈನಿಂಗು ಕೆಳಗಡೆ ಇರಬೇಕು. ಈ ರೀತಿ ಇಟ್ಬಿಟ್ಟು ಇಲ್ಲಿ ನೀವು ಶೋಲ್ಡರು ಮತ್ತು ನೆಕ್ ಇರುತ್ತಲ್ಲ, ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ 2 ಸ್ಟಿಚ್ ಅನ್ನೋದು ಹಾಕಿ. ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ಈ ರೀತಿ 2 ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಹಾಕಿದ್ಮೇಲೆ ನೋಡಿ, ಈ ರೀತಿ ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಸ್ಟಿಚ್ ಚೆನ್ನಾಗಿ ಹಾಕಿದ್ವಿ. ಈ ರೀತಿ ಹಾಕಿದ್ಮೇಲೆ ಇಲ್ಲಿ ನೆಕ್ ಅನ್ನೋದು ಮಾರ್ಕಿಂಗ್ ಮಾಡಿ. ನಾವು ಇಲ್ಲಿ ನೆಕ್ ಹತ್ರ ಮಾರ್ಕ್ ಮಾಡಿರ್ತೀವಲ್ಲ, ಈ ಲೈನ್ಸ್ ಸೇಮ್ ಬಂದಿರಬೇಕು ಎರಡೂ ಕಡೆ. ಈ ರೀತಿ ಇಟ್ಟು ಮಾರ್ಕಿಂಗ್ ಅನ್ನೋದು ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ನಾನು ಫ್ರಂಟ್ ನೆಕ್ ಅನ್ನೋದು ಈ ರೀತಿ, ಬ್ಯಾಕ್ ನೆಕ್ ಅನ್ನೋದು ನೋಡಿ ಇಲ್ಲಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿದ್ದೀವಿ. ಅದಾದಮೇಲೆ ಫ್ರಂಟ್ ನೆಕ್ ಏನಿಲ್ಲ ಫ್ರೆಂಡ್ಸ್, ನೋಡಿ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀನಿ. ಇಲ್ಲಿ ಫ್ರಂಟ್ ನೆಕ್ಕು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿ ಶೋಲ್ಡರ್ವರೆಗೂ ಏನು ರೌಂಡ್ ನೆಕ್ ಅನ್ನೋದು ಇದೆ. ಆ ರೀತಿ ಆದಮೇಲೆ ಇಲ್ಲಿ ಕೆಳಗಡೆಯಿಂದ ಇಲ್ಲಿವರೆಗೂ ನಾನು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಲೆಂತ್ ಇದೆ ಅನ್ನೋದು ನೋಡಿ, ಇದು ನೋಡಿ 6 ಇಂಚ್ ಅನ್ನೋದು ನಾನು ಲೆಂತ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ನೆಕ್ ಕಡೆಯಿಂದ ನೆಕ್ ಬಿಟ್ಟು 6 ಇಂಚ್ ಅನ್ನೋದು ಮಾರ್ಕ್ ಮಾಡಿಬಿಟ್ಟು ಇದು ಅಗಲ ಬಂದು 2 ಇಂಚ್ ಅನ್ನೋದು ಮಾರ್ಕ್ ಮಾಡಿದ್ದೀನಿ. ನೋಡಿ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಸ್ಕ್ವೇರ್ ಶೇಪಲ್ಲಿ ಬಾಕ್ಸ್ ಅನ್ನೋದು ಹಾಕಿ ರೆಡಿ ಮಾಡಿದ್ದೀನಿ. ಈ ರೀತಿ ನೆಕ್ ಅನ್ನೋದು ಈ ರೀತಿ ರೆಡಿ ಮಾಡಿಬಿಟ್ಟು ಈಗ ನಾವು ಇದನ್ನು ನೆಕ್ ಅನ್ನೋದು ಸ್ಟಿಚಿಂಗ್ ಮಾಡಿ ಕ್ಲಾತ್ ಇಟ್ಬಿಟ್ಟು ಟರ್ನ್ ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ಕ್ಲಾತನ್ನ ರೆಡಿ ಮಾಡಬೇಕು. ಲೈನಿಂಗ್ ಕ್ಲಾತ್ ಇದ್ದರೆ ಇದು ಪೀಸ್ ಶಾರ್ಟೇಜ್ ಆಗುತ್ತೆ ಅಂತ ಇಲ್ಲಿ ನಾನು ಸೆಂಟ್ರಲ್ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಿದ್ದೀನಿ. ಈ ರೀತಿ ಆದಮೇಲೆ ನೋಡಿ, ಇಲ್ಲಿ ನೀವು ಶೋಲ್ಡರ್ ಜಾಯಿಂಟ್ ಮಾಡಿರ್ತಿರಲ್ಲ ಫ್ರಂಟು ಬ್ಯಾಕ್ ಕ್ಲಾತ್ ಅನ್ನೋದು, ಅದನ್ನು ಇಲ್ಲಿಟ್ಟು ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಿಮಗೆ ನೆಕ್ ಟರ್ನ್ ಮಾಡಿದ್ರೆ ಇಲ್ಲಿ ನೆಕ್ ಹತ್ರ ಸ್ವಲ್ಪ ಲೂಸ್ ಅನ್ನೋದು ಬರ್ಬೋದು. ಆದರೆ ಈ ರೀತಿ ನೀವು ಲೈನಿಂಗ್ ಇಟ್ಟು ಈ ರೀತಿ ಕೆಳಗಡೆ ಇಟ್ಟು ಇದನ್ನು ಸ್ಟಿಚ್ ಮಾಡಿ ಟರ್ನ್ ಮಾಡಿದಾಗ ನಿಮಗೆ ಶೋಲ್ಡರ್ ಡ್ರಾಪು ಬರೋದಿಲ್ಲ, ನೆಕ್ ಅನ್ನೋದು ಲೂಸ್ ಆಗೋಲ್ಲ, ಕರೆಕ್ಟಾಗಿ ಸ್ಟಿಫಾಗಿ ಇರುತ್ತೆ. ಇಲ್ಲ ಕ್ಯಾನ್ವಾಸ್ ಇದ್ದರೆ ಕ್ಯಾನ್ವಾಸ್ ಹಾಕ್ಬೋದು, ಕ್ಯಾನ್ವಾಸ್ ಇಲ್ಲ ಅಂತ ಅಂದರೆ ಈ ರೀತಿ ಲೈನಿಂಗ್ ಕ್ಲಾತ್ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಿದಾಗ ನಿಮಗೆ ನೆಕ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ನೀವು ಇಡಬೇಕಾಗುತ್ತೆ. ಇಲ್ಲಿ ಲೆಂತ್ ನೋಡಿ ಎಷ್ಟು ಬೇಕಾಗುತ್ತೆ ಅಂತ ನೋಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ಕ್ಲಾತನ್ನು ಕೆಳಗಡೆ ಇಟ್ಬಿಟ್ಟು ಈ ಫ್ಯಾಬ್ರಿಕ್ನ ಈ ರೀತಿ ಮೇಲ್ಗಡೆ ಇಟ್ಬಿಟ್ಟು ನೀವು ಇಲ್ಲಿ ನೆಕ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ ಫುಲ್ ನೆಕ್ಕೆಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕಿ ರೆಡಿ ಮಾಡಿ. ನೋಡಿ ಲೈನಿಂಗ್ ಕ್ಲಾತನ್ನು ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡಬೇಕು. ನಿಮ್ಗೆ ಇಲ್ಲಿ ಮೇಲ್ಗಡೆ ಎಷ್ಟು ಕ್ಲಾತ್ ಬೇಕು ಅನ್ನೋದು ನೋಡಿಬಿಟ್ಟು 1 ಇಂಚು 1.5 ಇಂಚ್ ಅನ್ನೋದು ಬಿಟ್ಟು ಕಟಿಂಗ್ ಅನ್ನೋದು ಮಾಡಿ. ನೀವು ನೆಕ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಸ್ಟಿಚಿಂಗ್ ಮಾಡಿರ್ತೀರಲ್ಲ ಅದೇ ರೀತಿ ನೀವು ಇದನ್ನು 1 ಇಂಚು ಇಲ್ಲ 1.5 ಇಂಚ್ ಅನ್ನೋದು ಕಟ್ ಮಾಡಿ. ಈ ರೀತಿ ಆದಮೇಲೆ ಇಲ್ಲಿ ಒಳಗಡೆ ಸ್ಟಿಚ್ ಮಾಡಿರ್ತೀರಿ ನೋಡಿರಿ, ಈ ಒಳಗಡೆ ಕ್ಲಾತನ್ನು ಸೇಮ್ ನೀವು ಯಾವ ರೀತಿ ಸ್ಟಿಚಿಂಗ್ ಮಾಡಿರ್ತೀರಲ್ಲ ನೆಕ್ ಮಾರ್ಕ್ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ಒಳಗಡೆ ಈ ರೀತಿ ಕ್ಲಾತ್ ಅನ್ನೋದು ನೀವು ಕಟಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ನೋಡಿ 1/4 ಇಂಚ್ ಅಷ್ಟು ಬಿಟ್ಟು ನೀವು ಕಟಿಂಗ್ ಮಾಡಿದ್ಮೇಲೆ ಇಲ್ಲಿ ಮೂಲೆಲ್ ಶೇಪ್ ಇರ್ತಾವೆ ನೋಡಿ ನೀವು ಮಾರ್ಕ್ ಮಾಡಿರ್ತೀರಲ್ಲ ಇಲ್ಲಿ ಒಂದು ಟಕ್ಸ್ ಇಟ್ಕೊಂಡ್ಬಿಡಿ ನೀವು ನೆಕ್ ಟರ್ನ್ ಮಾಡೋದಕ್ಕೆ ಈಜಿ ಆಗುತ್ತೆ ನೋಡಿ ಈ ರೀತಿ ನೆಕ್ ಹತ್ರ ಒಳಗಡೆ ಕಟ್ ಮಾಡಿಬಿಟ್ಟು ಈ ಕಡೆನೂ ನೋಡಿ ಈ ರೀತಿ 1 ಇಂಚ್ ಅಷ್ಟು ಕ್ಲಾತ್ ಕಟ್ ಮಾಡಿದ್ವಿ ಈ ರೀತಿ ಕಟ್ ಮಾಡಿದ್ಮೇಲೆ ಅಲ್ಲಿ ಅಲ್ಲಲ್ಲಿ ಟಕ್ಸ್ ಇಟ್ಬಿಡ್ರಿ ಈ ಮೂಲೆಯಲ್ಲಿ ಟರ್ನ್ ಆಗ್ತಾವಲ್ಲ ರೌಂಡು ಮತ್ತು ಇನ್ನೊಂದು ನೆಕ್ ಶೇಪ್ ಇಟ್ಟಿರ್ತೀವಲ್ಲ ಅಲ್ಲಿ ಇಲ್ಲೆಲ್ಲ ಟಕ್ಸ್ ಇಟ್ಬಿಡಿ ಟೋಟಲ್ ಟಕ್ಸ್ ಇಟ್ಬಿಟ್ಟು ಈಗ ನೋಡಿ ಈ ಕ್ಲಾತ್ ಇರುತ್ತಲ್ಲ ಲೈನಿಂಗ್ ಕ್ಲಾತನ್ನು ಈ ರೀತಿ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ ನೀವು ಈ ರೀತಿ ನೋಡಿ ಈ ರೀತಿ ಮೇಲ್ಗಡೆಯಿಂದ ಫುಲ್ ಎಲ್ಲ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಲೈನಿಂಗ್ ಕ್ಲಾತೆಲ್ಲ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಹಾಕಿ ಇಲ್ಲಿ ಮೂಲೆಯಲ್ಲೂ ಅಷ್ಟೇ ಈ ರೀತಿ ಟರ್ನ್ ಮಾಡಿಬಿಟ್ಟು ನೀವು ಫುಲ್ ಲೈನಿಂಗ್ ಎಲ್ಲ ಸ್ಟಿಚ್ ಹಾಕ್ಬಿಡಿ ಇಲ್ಲಿ ನೋಡಿ ಈ ರೀತಿ ನೆಕ್ ಹತ್ರ ಎಲ್ಲ ಸ್ಟಿಚ್ ಅನ್ನೋದು ಹಾಕಿದ್ವಿ ಲೈನಿಂಗ್ ಕ್ಲಾತನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಸ್ಟಿಚ್ ಹಾಕಿದ್ವಿ ಈ ರೀತಿ ಸ್ಟಿಚಿಂಗನ್ನು ಅದು ಹಾಕಿದ್ಮೇಲೆ ಈಗ ಇದೇ ಕ್ಲಾತನ್ನು ಟರ್ನ್ ಮಾಡಿಬಿಡಿ ಟರ್ನ್ ಅನ್ನೋದು ಮಾಡಿಬಿಟ್ಟು ಇಲ್ಲಿ ನೆಕ್ ಹತ್ರ ಕ್ಲಾತ್ ಇರುತ್ತೆ ನೋಡಿ ಇದು ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಈ ಲೈನಿಂಗ್ ನೆಕ್ ಹತ್ರ ಲೈನಿಂಗ್ ಕ್ಲಾತ್ ಇರುತ್ತಲ್ಲ ಈ ಲೈನಿಂಗ್ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ ಫುಲ್ ನೆಕ್ಕೆಲ್ಲ ಒಂದು ಸ್ಟಿಚ್ ಅನ್ನೋದು ಹಾಕಿ ಇಲ್ಲ ಕೈಯಲ್ಲಿ ನೀವು ಹೆಮ್ಮಿಂಗ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಹೆಮ್ಮಿಂಗ್ ಅನ್ನೋದು ಮಾಡಿ ಇಲ್ಲ ಅಂದರೆ ಸ್ಟಿಚ್ ಹಾಕ್ಬಿಡಿ ನೆಕ್ ಯಾವ ರೀತಿ ಕಟಿಂಗ್ ಮಾಡಿರ್ತೀರಿ ಈಗ ನೀವು ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕ್ಬಿಡಿ ಫುಲ್ ಎಲ್ಲ ನೆಕ್ಕೆಲ್ಲ ಈ ರೀತಿ ಕ್ಲಾತನ್ನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಿಂಗ್ ಅನ್ನೋದು ಹಾಕಿದ್ದೀವಿ ಈ ರೀತಿ ಹಾಕಿದ್ಮೇಲೆ ನೆಕ್ ಅನ್ನೋದು ಈ ರೀತಿ ಬರುತ್ತೆ ಡಿಸೈನ್ ಅನ್ನೋದು ಇಲ್ಲಿ ಫ್ರಂಟ್ ನೆಕ್ಗೆ ಇಲ್ಲಿ ನಾವು ಪ್ಯಾಚ್ ಅನ್ನೋದು ಇಡಬೇಕಾಗುತ್ತೆ ಇಲ್ಲಿ ಪ್ಯಾಂಟ್ ಪೀಸ್ ಅನ್ನೋದು ಪ್ಯಾಚ್ ಇಟ್ಟು ಡಿಸೈನ್ ಅನ್ನೋದು ಮಾಡೋಣ ಇದು ಪ್ಯಾಂಟ್ ಪೀಸ್ ಇರುತ್ತೆ ಈ ರೀತಿ ಕ್ಲಾತನ್ನು ಇಲ್ಲಿಟ್ಟು ನಾವು ಸ್ಟಿಚಿಂಗ್ ಅನ್ನೋದು ಮಾಡೋಣ ನೋಡಿ ಈ ರೀತಿ ಮಾಡಿಬಿಟ್ಟು ನಾನು ಈ ರೀತಿ ಸ್ಪ್ರಿಲ್ ಅನ್ನೋದು ಇಟ್ಟು ರೆಡಿ ಮಾಡಿದ್ದೀನಿ ನೋಡಿ ಈ ರೀತಿ ನಿಮಗೆ ಇದು ಎಷ್ಟಿದೆ 2 ಇಂಚು ಅಗಲ ಇದೆಯಲ್ಲ ಅಷ್ಟು 2 ಇಂಚನ್ನು ಈ ರೀತಿ ನೀವು ಮಾಡಬೇಕಾಗುತ್ತೆ ಈ ರೀತಿ ರೆಡಿ ಮಾಡಿಬಿಟ್ಟು ನೀವು ಸ್ಪ್ರಿಲ್ ಇಟ್ಬಿಟ್ಟು ರೆಡಿ ಮಾಡಿ ಆಮೇಲೆ ಇದು ಕ್ಲಾತ್ ಇರುತ್ತಲ್ಲ ಇಲ್ಲಿ 2 ಇಂಚ್ ಅನ್ನೋದು ನೀವು ಮಾರ್ಕ್ ಮಾಡಿರ್ತೀರಲ್ಲ ಇಲ್ಲಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಿ ನೋಡಿ ಕರೆಕ್ಟಾಗಿ ಇಲ್ಲಿ ರೀತಿ ಇಟ್ಬಿಟ್ಟು ಕರೆಕ್ಟ್ ಫ್ರೆಂಡ್ಸ್ 2 ಇಂಚ್ ಅನ್ನೋದು ಇಲ್ಲಿ ನೆಕ್ ಡಿಸ್ಟೆನ್ಸ್ ಇರಬೇಕು ನಾವು 2 ಇಂಚ್ ಅನ್ನೋದು ಅಷ್ಟೇ ಕಟ್ ಮಾಡಿದ್ವಿ ಅದೇ ರೀತಿ ಇಲ್ಲಿ 2 ಇಂಚ್ ಅನ್ನೋದು ಈ ರೀತಿ ಇಟ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ ಟೋಟಲ್ ನೆಕ್ ಹತ್ರ ಇಲ್ಲಿ ನೆಕ್ ಇದಿರುತ್ತಲ್ಲ ಮಾರ್ಕ್ ಮಾಡಿರ್ತೀವಲ್ಲ ಇಲ್ಲೆಲ್ಲ ಟೋಟಲ್ ಸ್ಟಿಚ್ ಅನ್ನೋದು ಹಾಕಿ ಸ್ಟಿಚಿಂಗ್ ಅನ್ನೋದು ಹಾಕ್ಬೇಕು ಈ ರೀತಿ ಎಲ್ಲ ನೆರಿಗೆ ಇಟ್ಬಿಟ್ಟು ಈ ರೀತಿ ನೆಕ್ ಹತ್ರ ಸ್ಟಿಚ್ ಹಾಕ್ಬೇಕು ಡ್ರೆಸ್ ನೆಕ್ ಡಿಸೈನ್ ಅನ್ನೋದು ಈ ರೀತಿ ಬರುತ್ತೆ ಈ ರೀತಿ ನೆಕ್ ಡಿಸೈನ್ ಮಾಡಬೇಕಾಗುತ್ತೆ ಇಲ್ಲಿ ಒಂದೊಂದು ಗೋಲ್ಡನ್ ಬೀಡ್ಸ್ ಇಡ್ರಿ ಇಲ್ಲಾಂದರೆ ಈ ಕಲರ್ ಇದು ಕ್ಲಾತ್ ಇರುತ್ತಲ್ಲ ಈ ಕ್ಲಾತ್ ಕಲರ್ ಬಟನ್ಸ್ ಸಿಕ್ಕಿದ್ರೆ ಬಟನ್ಸ್ ಇಟ್ಬಿಟ್ಟು ಇಲ್ಲಿ ಚೆನ್ನಾಗಿ ಅನ್ನೋದು ಕಾಣುತ್ತೆ ಇಲ್ಲಿ ಬಟನ್ಸ್ ಇಡ್ರಿ ಇಲ್ಲಾಂದರೆ ಬೀಡ್ಸ್ ಅನ್ನೋದು ಇಡ್ರಿ ಈ ರೀತಿ ಇದು ನೆಕ್ಕನ್ನು ಸ್ಟಿಚ್ ಮಾಡಿದ್ವಿ ಈ ರೀತಿ ನೆಕ್ ಸ್ಟಿಚಿಂಗ್ ಆದಮೇಲೆ ಸಣ್ಣದು ಕಟ್ ಮಾಡಿರ್ತೀವಲ್ಲ ಸ್ಲೀವ್ಸನ್ನು ನೀವು ಇಲ್ಲಿ ಕೆಳಗಡೆ ಬೇರೆ ಕ್ಲಾತ್ ಇಟ್ಬಿಟ್ಟು ನೀವು ಇದನ್ನು ಫೋಲ್ಡ್ ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಿ ಇಲ್ಲ ಈ ರೀತಿ ಸ್ಲೀವ್ಸ್ ಅನ್ನೋದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ವಿ ಈ ರೀತಿ ಸ್ಲೀವ್ಸನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ಮೇಲೆ ತಗೊಂಡ್ಬಿಟ್ಟು ಇಲ್ಲಿ ನೀವು 2 ಕಡೆ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ ಇದು ಫ್ರಂಟ್ ಟು ಬ್ಯಾಕ್ ಯಾವ್ದು ಬರುತ್ತೆ ಅಂತ ನೋಡಿ ಇದು ಫ್ರಂಟ್ ಪಾರ್ಟು ಇದು ಬ್ಯಾಕ್ ಪಾರ್ಟ್ ಅನ್ನೋದು ಬರುತ್ತೆ ಅದೇ ರೀತಿ ನೀವು ಸ್ಲೀವ್ಸಲ್ಲೂ ಅಷ್ಟೇ ಫ್ರಂಟ್ ಯಾವ್ದು ಬರುತ್ತೆ ಬ್ಯಾಕ್ ಯಾವ್ದು ಬರುತ್ತೆ ಅಂತ ನೋಡಿಬಿಟ್ಟು ನೀವು ಸ್ಲೀವ್ಸನ್ನ ಅಟ್ಯಾಚ್ ಮಾಡಿ 2 ಕಡೆ ಸ್ಲೀವ್ಸನ್ನ ಅಟ್ಯಾಚ್ ಮಾಡಿ ನೋಡಿ ಈ ರೀತಿ 2 ಕಡೆ ನಾವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡಬೇಕು ಈ ರೀತಿ 2 ಕಡೆ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ಮೇಲೆ ಈಗ ನಾವು ಬಾಡಿ ಫಿಟ್ಟಿಂಗ್ ಅನ್ನೋದು ಹಿಡಿಬೇಕಾಗುತ್ತೆ ಬಾಡಿ ಫಿಟ್ಟಿಂಗ್ ಹಿಡಿಬೇಕಾದ್ರೆ ಇದನ್ನು ಕ್ಲಾತನ್ನು ಉಲ್ಟಾ ಮಾಡಿ ಈ ರೀತಿ ಹಾಕ್ಬಿಟ್ಟು ನೋಡಿ ಇಲ್ಲಿಂದ ಸ್ಲೀವ್ಸಿಂದ ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ ನಿಮ್ಮದು ಸ್ಲೀವ್ಸ್ ಲೂಸ್ ಎಷ್ಟಿತ್ತು ಅನ್ನೋದು ನೋಡಿಬಿಟ್ಟು ಇಲ್ಲಿ ನೀವು ಮಾರ್ಕ್ ಮಾಡಿಬಿಟ್ಟು ಫುಲ್ ಇಲ್ಲಿ ನೀವು ಯಾವ ರೀತಿ ನೋಡಿ ಇಲ್ಲಿ 3 ಇಂಚ್ ಆರ್ಮ್ ಹೋಲ್ ಕಡೆಯಿಂದ 3 ಇಂಚ್ ಅನ್ನೋದು ಇಲ್ಲಿ ಮಾರ್ಕ್ ಮಾಡಿ ಲೈನ್ ಹಾಕಿರ್ತೀರಲ್ಲ ಅಲ್ಲಿಂದ ಈ ರೀತಿ ನೀವು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಇಲ್ಲಿ ನೀವು ಸ್ಟಿಚಿಂಗ್ ಅನ್ನೋದು ಹಾಕಬೇಕಾಗುತ್ತೆ ಈ ರೀತಿ ನೀವು ಸ್ಟಿಚಿಂಗ್ ಹಾಕಿದಾಗ ನಿಮಗೆ ಡ್ರೆಸ್ಸಲ್ಲಿ ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ಇದರಿಂದ ಸ್ಟಿಚಿಂಗ್ ಅನ್ನೋದು ಸ್ಟಾರ್ಟ್ ಮಾಡೋಣ ಮೊದಲು ಈ 2 ಸ್ಲೀವ್ಸನ್ನು ಇಲ್ಲಿ ಮಿಡಲ್ಲಿಂದ ಹಿಡಿಬೇಕಾಗುತ್ತೆ ನೀವು ಈ ರೀತಿ ಹಿಡಿದ್ಬಿಟ್ಟು ಸ್ಲೀವ್ಸ್ ಲೂಸ್ ಎಷ್ಟಿತ್ತು ಅಂತ ನೋಡಿ ಇದು ಲೂಸ್ ಅನ್ನೋದು ಈ ಡ್ರೆಸ್ಸಿಗೆ 7 ಇಂಚ್ ಅನ್ನೋದಿತ್ತು ಆ 7 ಇಂಚನ್ನು ಮಾರ್ಕ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ ನಿಮ್ಮ ಡ್ರೆಸ್ಸಿಂದ ಎಷ್ಟು ಲೂಸ್ ಇದ್ದರೆ ಅಷ್ಟನ್ನು ಇಟ್ಟು ನೀವು ಇಲ್ಲಿ ಸ್ಟಿಚ್ ಮಾಡಬೇಕು ಈಗ ಇಲ್ಲಿ ನೋಡಿ ಈ ರೀತಿ ಮಿಡಲ್ ಮಿಡಲ್ ಹಿಡಿದ್ಬಿಟ್ಟು ಇಲ್ಲಿಂದ ನೀವು 7 ಇಂಚಿಗೆ ಮಾರ್ಕ್ ಮಾಡಿ. ನೋಡಿ ಇಲ್ಲಿಂದ ಇಲ್ಲಿಗೆ 7 ಇಂಚ್ ಅನ್ನೋದು ಮಾರ್ಕ್ ಮಾಡಬೇಕು. ಈ ರೀತಿ 7 ಇಂಚ್ ಮಾರ್ಕ್ ಮಾಡಿದ ಮೇಲೆ ಇಲ್ಲಿಂದ ನೀವು ಇಲ್ಲಿ 7 ಇಂಚಿಂದ ಇಲ್ಲಿ ನೀವು ಸ್ಟಿಚಿಂಗ್ ನೋಡಿ ಇಲ್ಲಿ ಕಟ್ ಇಟ್ಟಿರ್ತೀರಿ ನೋಡಿ ಇಲ್ಲಿಗೆ ಕರೆಕ್ಟಾಗಿ ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿ ಎರಡು ಕ್ಲಾತನ್ನು ಸೇಮ್ ಹಿಡೀರಿ. ಈ ಸ್ಲೀವ್ಸು ನೋಡಿರಿ ಕರೆಕ್ಟಾಗಿ ಬಂದಿರಬೇಕು. ನೀವು ಇವೆರಡು ಸ್ಟಿಚ್ ಮಾಡಿರೋದು ಈ ರೀತಿ ಹಿಡಿದ್ಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಹಾಕಿ. ಈ ರೀತಿ ನೀವು ನೋಡಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ಈ ರೀತಿ ಹಾಕಿದ್ಮೇಲೆ ಇಲ್ಲಿ ಸೈಡಲ್ಲಿ ಎರಡು ಸ್ಟಿಚ್ ಅನ್ನೋದು ಹಾಕಿ ಇದೇ ರೀತಿ ಸ್ಟಿಚಿಂಗನ್ನು ಸೇಮ್ ಈ ಕಡೆನೂ ಅಷ್ಟೇ ನೀವು ಸೇಮ್ ಇದು ಯಾವ ರೀತಿ ಮಾರ್ಕ್ ಮಾಡಿರ್ತೀರಿ ಅದೇ ರೀತಿ ಸ್ಟಿಚ್ ಅನ್ನೋದು ಹಾಕ್ಬಿಟ್ಟು ರೆಡಿ ಮಾಡಿ. ಎರಡು ಕಡೆ ಈ ರೀತಿ ಫಿಟ್ಟಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ವಿ. ಬಾಡಿ ಫಿಟ್ಟಿಂಗ್ ನಿಮ್ದು ಯಾವ ರೀತಿ ಇದ್ದರೆ ಅದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಎರಡು ಕಡೆ ಫಿಟ್ಟಿಂಗ್ ಹಿಡಿದ್ಮೇಲೆ ಈಗ ನಾವು ಇಲ್ಲಿ ಕೆಳಗಡೆಯಿಂದ ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ರೀತಿ ಓಪನ್ ಹಿಪ್ ಇಟ್ಟಿರ್ತೀವಲ್ಲ ಹಿಪ್ ಕಡೆಯಿಂದ ಇಲ್ಲಿ ಕೆಳಗಡೆವರೆಗೂ ಇದನ್ನು ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಫೋಲ್ಡಿಂಗಿಗೆ ಎಷ್ಟು ಬಿಟ್ಟಿದ್ರಿ ಅಷ್ಟನ್ನು ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು 1 ಇಂಚ್ ಅನ್ನೋದು ನಾವು ಇಲ್ಲಿ ಬಿಟ್ಟಿದ್ವಿ. ಅದರಿಂದ 1 ಇಂಚಷ್ಟು ಈ ರೀತಿ ಅರ್ಧ ಇಂಚು ಈ ರೀತಿ ಮೊದಲು ಫೋಲ್ಡ್ ಮಾಡಿ ಇನ್ನು ಅರ್ಧ ಇಂಚು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಫುಲ್ಲು ಸ್ಟಿಚ್ ಅನ್ನೋದು ಹಾಕಿ. ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಇದನ್ನು ಕೊನೆಯಲ್ಲಿ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಈ ರೀತಿ ಕೊನೆಯಲ್ಲಿ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿಂದ ಬಂದಮೇಲೆ ಇಲ್ಲಿ ನೀವು ಹಿಪ್ ಮೆಜರ್ಮೆಂಟ್ ಹತ್ರ ಇರುತ್ತಲ್ಲ ಇಲ್ಲಿ ನೋಡಿ ಇದು ಎರಡು ಇಲ್ಲಿ ಕ್ಲೋಸ್ ಮಾಡಿರ್ತೀವಲ್ಲ ಫಿಟ್ಟಿಂಗ್ ಹಿಡಿಬೇಕಾದ್ರೆ ಇಲ್ಲಿ ನೀವು ಫೋಲ್ಡ್ ಮಾಡಬೇಕು ಅಂದರೆ ಮೊದಲು ಇಲ್ಲಿ ಈ ಕ್ಲಾತನ್ನು ಈ ರೀತಿ ನೀಟಾಗಿ ಇಡಬೇಕಾಗುತ್ತೆ. ನೀವು ನೋಡಿ ಈ ರೀತಿ ನೀಟಾಗಿ ಇಟ್ಬಿಟ್ಟು ಈ ಕ್ಲಾತನ್ನು ಇಲ್ಲಿ ಫೋಲ್ಡ್ ಮಾಡಿಬಿಟ್ಟು ನೀವು ಸ್ಟಿಚಿಂಗ್ ಅನ್ನೋದು ಮಾಡಬೇಕು. ಇಲ್ಲಿ ಸೇಮ್ ನೀವು ಎಷ್ಟು ಬಿಟ್ಟಿರ್ತೀರಿ ಸ್ಟಿಚಿಂಗ್ ಮಾರ್ಜಿನು ಅಷ್ಟನ್ನು ಈ ರೀತಿ ಅರ್ಧ ಇಂಚನ್ನು ಫೋಲ್ಡ್ ಮಾಡಿ 21 ಇಂಚ್ ಅದರ ನೀವು ಕಟ್ಟಿಟ್ಟಿರ್ತೀರಲ್ಲ ಅಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿವರೆಗೂ ಸ್ಟಿಚ್ ಮಾಡಿಬಿಟ್ಟು ಇದನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ಈ ಕ್ಲಾತನ್ನು ಈಗ ನಾವು ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇದು ಫ್ರಂಟ್ ಟು ಬ್ಯಾಕ್ ಕ್ಲಾತ್ ಬಂದಿರೋದ್ರಿಂದ ನೀವು ಆ ಕಡೆದು ಆ ರೀತಿ ಮಾಡಿದ್ಮೇಲೆ ನೋಡಿ ಈ ಸೈಡಿಂದು ನೀವು ಇದನ್ನು ಸೇಮ್ ಅರ್ಧ ಇಂಚ್ ಅನ್ನೋದು ಫೋಲ್ಡ್ ಮಾಡಿ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಚೆನ್ನಾಗಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಕೆಳಗಡೆವರೆಗೂ ಸೇಮ್ 1/2 ಇಂಚ್ ಫೋಲ್ಡ್ ಮಾಡಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ. ಈ ರೀತಿ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚಿಂಗ್ ಮಾಡಿದ್ಮೇಲೆ ಇವೆರಡು ನೋಡಿ ಲೆಂತ್ ಅನ್ನೋದು ಕರೆಕ್ಟಾಗಿದೆ. ಈ ರೀತಿ ಸ್ಟಿಚಿಂಗು ಮಾಡಿದ್ವಿ ಕರೆಕ್ಟ್ ಲೆಂತ್ ಅನ್ನೋದು ಇದೆ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೀವು ಈ ರೀತಿ ಉಲ್ಟಾ ಮಾಡಬೇಕು ಮತ್ತು ಕ್ಲಾತನ್ನು ಅದೇ ಈ ರೀತಿ ಉಲ್ಟಾ ಇಟ್ಟು ಲೈನಿಂಗ್ ಕಡೆಯಿಂದ ಇಟ್ಟು ಸ್ಟಿಚ್ ಮಾಡಿದ್ವಲ್ಲ ಈಗ ಮೈನ್ ಫ್ಯಾಬ್ರಿಕ್ಕು ಸೀದಾ ಬರಬೇಕು. ಈ ರೀತಿ ಮೈನ್ ಫ್ಯಾಬ್ರಿಕ್ ಸೀದಾ ಇಟ್ಟು ಇಲ್ಲಿ ಕೊನೆಯಲ್ಲಿ ಮತ್ತಿನ್ನೂ ಸ್ಟಿಚ್ಚನ್ನು ಹಾಕಿ ಫೋಲ್ಡಿಂಗ್ ಅನ್ನೋದು ಮಾಡಿ ಸ್ಟಿಚಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಎರಡು ಕಡೆ ಈ ರೀತಿ ಮಾಡಿದ್ವಲ್ಲ ಇದೇ ರೀತಿ ಇನ್ನೊಂದು ಕಡೆಯೂ ನೀವು ಈ ರೀತಿ ಫೋಲ್ಡ್ ಮಾಡಿ ಎರಡು ಕಡೆ ಸ್ಟಿಚಿಂಗ್ ಅನ್ನೋದು ಹಾಕಿ ರೆಡಿ ಮಾಡಿ. ನೋಡಿ ಎರಡು ಕಡೆ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿದ್ದೀವಿ. ಸೈಡಲ್ಲಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡಿದ್ಮೇಲೆ ಒಳಗಡೆ ಇರುತ್ತಲ್ಲ ಇಲ್ಲಿ ನಾವು ಅರ್ಧ ಇಂಚ್ ಅನ್ನೋದು ಬಿಟ್ಟಿರ್ತೀವಿ. ಇಲ್ಲಿ ಕೆಳಗಡೆನೂ ಸೇಮ್ ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗುತ್ತೆ. 1 ಇಂಚು ಇಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಅರ್ಧ ಇಂಚನ್ನ ಮತ್ತು ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಎರಡೂ ಕಡೆನೂ ಸೇಮ್ ಇದು ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ ಸಮೇತ ನೀವು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಸ್ಟಿಚಿಂಗ್ ಅನ್ನೋದು ಹಾಕಿ ಸೇಮ್ ಇಲ್ಲಿ ಮೊದಲು ಈ ಕಡೆ ಒಂದು ಸ್ಟಿಚ್ ಹಾಕಿ ಆಮೇಲೆ ಇಲ್ಲಿ ಕೊನೆಯಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಈ ಎರಡೂ ಕಡೆ ಫೋಲ್ಡಿಂಗ್ ಅನ್ನೋದು ಮಾಡಿ ರೆಡಿ ಮಾಡಿದ್ವಿ. ಅಲ್ಲಿ ಓವರಾಲು ಡ್ರೆಸ್ ಟಾಪ್ ಅನ್ನೋದು ರೆಡಿ ಆಯಿತು. ನೋಡಿ ಓವರಾಲ್ ಟಾಪ್ ಅನ್ನೋದು ಈ ರೀತಿ ಬರುತ್ತೆ. ನೆಕ್ ಡಿಸೈನ್ಗೋಸ್ಕರ ಈ ರೀತಿ ಸ್ಪ್ರಿಲ್ ಇಟ್ಟಿದ್ದೀವಿ. ಇಲ್ಲಿ ನೀವು ಬಟನ್ಸ್ ಇಟ್ಟರೆ ಗ್ರೀನ್ ಕಲರ್ ಬಟನ್ಸ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ.